ಕೊಡ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ಪ್ರೀತಿಯ ಗಣ್ಯರೇ, ನಾಯಕರೇ, ಸಹ ಕಾರ್ಯಕರ್ತರು, ಸನ್ಮಿತ್ರರು, ಒಂದು ಚಿಂತನೆ, ಏನೇನೆಲ್ಲ ಮಾಡಬಹುದು. ನಾನು ಆಗ ಹೇಳಿದ್ದೇನೆ, ಒಂದು ವಾಟ್ಸಪ್, ಒಂದು ಫೇಸ್ಬುಕ್ನ ಒಂದು ಸ್ಟೇಟಸ್. ನನ್ನ ಕೆಲವು ಗೆಳೆಯರು, ಅದರಲ್ಲಿ ಮುಖ್ಯವಾಗಿ ಮುಸ್ತಫಾ ಗಡಿಯಾರ್ ಅಂತ ಹೇಳಿ ನನ್ನೊಂದಿಗೆ ಅಲ್ಲನ್ ಸರ್ನಲ್ಲಿ ಕೆಲವು ಕಾಲ ಸಹೋದ್ಯೋಗಿಯಾಗಿದ್ದ ಮಿತ್ರ, ಅವರು ಒಂದು ಹಲವು ಲೈಕ್ ಕೊಟ್ಟರು. ಆಗ ಅವರು ಒಂದು ಕಮೆಂಟ್ ಮಾಡಿದರು, ಕೇವಲ ಲೈಕ್ಗೆ ನಮ್ಮ ಮೆಚ್ಚುಗೆ ಸೀಮಿತ ಆದರೆ ಸಾಕ ಅಂತ ಹೇಳಿ. ಆನಂತರ ತೆರೆಯ ಹಿಂದೆ ಏನೇನೆಲ್ಲ ಆಯಿತು ಅಂತೇಳಿ ನನಗೆ ಗೊತ್ತಿಲ್ಲ. ಒಂದು ದಿವಸ ನನಗೊಂದು ಸ್ಕ್ರೀನ್ ಶಾಟ್ ಬರ್ತದೆ, ಕೆ ಎಂ ಅಭಿಮಾನಿಗಳ ಬಳಗ ಅಂತ ಹೇಳಿ. ಅದರ ಜಾಡು ಹಿಡಿದು ಹೋದಾಗ ಇಂತಹದೊಂದು ದೊಡ್ಡ ಒಂದು ಯೋಜನೆ ಇದೆ ಅಂತ ಹೇಳುವಂಥದ್ದು ಗಮನಕ್ಕೆ ಬಂತು. ನನಗೆ ಖಂಡಿತವಾಗಿಯೂ ಗೊತ್ತಿದೆ, ಇದಕ್ಕೆ ಯಾವುದಕ್ಕೂ ನಾನು ಅರ್ಹನಲ್ಲ. ಆವಾಗ ನಾನು ಹೇಳಿದ್ದೇನೆ ರಜಾಕ್ನವರೊಂದಿಗೆ ಸಂವಾದ ನಡೆಸಿದಾಗ, ನಮ್ಮನ್ನು ನಮ್ಮ ಸಾಧನೆಯಿಂದ ನಾವು ದೊಡ್ಡವರಾಗಿಲ್ಲ, ಉಳಿದವರು ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದಾರಷ್ಟೇ. ಇದೊಂದು ಪ್ರೋತ್ಸಾಹ ಮತ್ತು ಇನ್ನಾದರೂ ನೀನು ಬೆಳೀಬೇಕು ಅಂತ ಹೇಳುವಂತಹ ಒಂದು ಎಚ್ಚರಿಕೆಯ ಮಾತು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾನು ಕಾಣ್ತೇನೆ. ಇಲ್ಲಿ ನಾನು ಹಲವರನ್ನು ಸ್ಮರಿಸಬೇಕಾಗಿದೆ. ಇವತ್ತು ಈ ಮಟ್ಟಿಗೆ ನಾನು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗಿದ್ದರೆ ಅದಕ್ಕೆ ಕಾರಣಕರ್ತರಾದಂತಹ ನನ್ನ ಪ್ರೀತಿಯ ತಂದೆ, 25 ವರ್ಷಗಳ ಹಿಂದಿನ ದುಲ್ಕಾದ್. ಇವತ್ತು ಕೂಡ ನಾವು ದುಲ್ಕಾದ್ನಲ್ಲಿದ್ದೇವೆ. ದುಲ್ಕಾದ್ ತಿಂಗಳ 5ನೇ ದಿವಸದಂದು ವಫಾತಾದ ನನ್ನ ತಂದೆಯವರು. ಆ ಬಳಿಕ ತಂದೆಯ ವಿಯೋಗದ ಆ ಸಂದರ್ಭದ ಎಲ್ಲ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಕಲಿಯುವಷ್ಟು ಮಗ ಕಲಿಯಬೇಕು ಅಂತ ಹೇಳುವ ಒಂದು ದಿಟ್ಟ ನಿರ್ಧಾರದೊಂದಿಗೆ ನನ್ನನ್ನು ಬೆಳೀಲಿಕ್ಕೆ ಅವಕಾಶಗಳನ್ನು ಮಾಡಿಕೊಂಡ ನನ್ನ ಅಮ್ಮ ಹವ್ವಮ್ಮ ಹಾಜಿಮ. ಆ ಬಳಿಕ ನನ್ನ ತಂದೆಯವರು ನನ್ನ ಬಗ್ಗೆ ಯಾವ ಒಂದು ಕನಸು ಇಟ್ಟುಕೊಂಡಿದ್ದರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಅದನ್ನೆಲ್ಲ ತಿಳಿಯುವ ಪ್ರಾಯದ ಮೊದಲೇ ಅವರು ಮರಣ ಹೊಂದಿದ್ದರು. ಆದರೆ ನನಗೆ ಒಂದು ಗೊತ್ತು, ನಾನು 3-4 ವರ್ಷ ಪ್ರಾಯ ಮಾತ್ರ ಇರುವಾಗ ನನ್ನ ಊರಿಗೆ ಬಂದಿದ್ದ ಅವರ ಮಿತ್ರರು, ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು ಆದ ತಾಜುಲ್ ಉಲಮ ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಕದ್ದಸಲ್ಲಾಹು ಸರ್ರಹುಲ್ ಅಜೀಜ್ ವನಫಿ ಫಿದ್ದಾರೈನ್, ಆ ಮಹಾತ್ಮರೊಂದಿಗೆ ಒಮ್ಮೆ ಕಂಡು ಹೋಗಿ ಆಶೀರ್ವಾದ ಕೊಡಿಸಿದ್ದಾರೆ ಅಂತ ಹೇಳುವುದು ನನಗೆ ಹೇಳಿದ ನೆನಪಿದೆ. ಆ ಬಳಿಕ ಇವತ್ತು ನನ್ನನ್ನು ಕೆಲವರು ಎರಡು ರಂಗದ ಒಬ್ಬ ವ್ಯಕ್ತಿಯಾಗಿ ಗುರುತಿಸ್ತಾರೆ. ಧಾರ್ಮಿಕ ಮತ್ತು ಜನರಲ್ ಸೆಕ್ಷನ್ನಲ್ಲಿ ನನ್ನನ್ನು ಗುರುತಿಸುತ್ತಿದ್ದರೆ ಅದಕ್ಕೆ ಕಾರಣಕರ್ತರಾದ ನನ್ನ ಗುರುಗಳು ಶೇಖುನ ಒಳ ಉರುಸ್ತಾದ. ಇವತ್ತಿನ ಹಾಗೆ ಯಾವತ್ತು ದರ್ಸ್ಗಳಲ್ಲಿ ಕಾಲೇಜ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲ, ದರ್ಸಿನಿಂದ ಸ್ಕೂಲ್ಗೆ ಕಾಲೇಜ್ ಕಳುಹಿಸುವ ವ್ಯವಸ್ಥೆ ಇರಲಿಲ್ಲ. ಮೊತ್ತ ಮೊದಲು ಅಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಪರಿಸರದಲ್ಲಿ ಆರಂಭ ಮಾಡಿದವರು ಒಳ ಉರುಸ್ತಾದವರು. ನಾನು ಎರಡು ಕಲಿಬೇಕು ಅಂತ ಹೇಳುವ ಇಚ್ಛೆ ನನ್ನ ಅಮ್ಮನದ್ದಾಗಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಒಳ ಉರುಸ್ತಾದವರು. ಅವರ ಒಳವರು ದರ್ಸಿನಲ್ಲಿ ಧಾರ್ಮಿಕತೆ ಕಲಿಯುತ್ತಾ ಪಕ್ಕದ ತುಂಬೆ ಕಾಲೇಜಿನಲ್ಲಿ PUC, ಅಲ್ಲಿಂದ ಅದು ಮುಗಿದ ಬಳಿಕ ಸೇಂಟ್ ಎಲೋಶಿಸ್ ಕಾಲೇಜಿನಲ್ಲಿ ಡಿಗ್ರಿ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಒಳ ಉರುಸ್ತಾದ. ಆ ಬಳಿಕ ನನ್ನ ಎಲ್ಲ ಬೆಳವಣಿಗೆಗಳ ಹಿಂದೆ ಒಳ ಉರುಸ್ತಾದರವರ ಮಾರ್ಗದರ್ಶನ ಮತ್ತು ಆಶೀರ್ವಾದ. ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಒತ್ತಡದ ನಡುವೆ ಬಂದು ಹೋಗಿರುವುದಕ್ಕೆ ಅದು ಕಾರಣ ಅಂತ ಹೇಳಿ ನನಗೆ ಗೊತ್ತು. ಅಲ್ಲಾಹು ಉಸ್ತಾದರಿಗೆ ಆಫಿಯತ್ತಿರುವ ದೀರ್ಘಾಯುಷ್ಯವನ್ನು ಕೊಟ್ಟು ಅನುಗ್ರಹಿಸಲಿ, ಆಮೀನ್. ಅದೇ ರೀತಿ ಮಾನ್ಯ ಇಬ್ರಾಹಿಂ ಬಾವಹಾಜಿಯವರು ಈಗಾಗಲೇ ಮಾತನಾಡಿ ತೆರಳಿದ್ದಾರೆ. ಬಹುಶಃ ಅವರ ಒಂದು ಆರ್ಥಿಕವಾದ ಸಹಾಯ ಸಹಕಾರಗಳು ಇಲ್ಲದೆ ಹೋಗಿದ್ದರೆ ನಾನು ಖಂಡಿತ ಕಷ್ಟಪಡಬೇಕಾಗಿತ್ತು ಏನೋ. ಅವರು ಅಲ್ಲನ್ ಸರ್ ಆರಂಭ ಮಾಡಿದ್ದರಿಂದ ನನಗೆ ಬರೀಲಿಕ್ಕೆ ಅವಕಾಶ ಸಿಕ್ಕಿತ್ತು. SSLC ಆದ ನಂತರ ನಾನು ಅಮ್ಮನ BDಯನ್ನು ಆಶ್ರಯ ಮಾಡಬೇಕಾಗಿ ಬರಲಿಲ್ಲ, ಯಾಕಂತ ಹೇಳಿದರೆ ಬಾಬಾಜಿಯವರ ಸಹಕಾರ ಇತ್ತು. ಆ ಬಳಿಕ ಬಹಳಷ್ಟು ಮಂದಿ, ನಾವು ಯಾರಾದರೂ ಕೂಡ ಅಷ್ಟೇ, ನಾವು ನಮ್ಮ ಪ್ರತಿಯೊಬ್ಬರ ಬೆಳವಣಿಗೆ ಹಿಂದೆ ಎಲ್ಲರೂ ಇರ್ತಾರೆ. ನಾವು ಯಾರೂ ಕೂಡ ನಾವಾಗಿ ಬೆಳೆದಿಲ್ಲ. ಇಲ್ಲಿ ನಾವು ಇವತ್ತು ಊಟ ಮಾಡ್ತಾ ಇದ್ದರೆ ಅದರ ಹಿಂದೆ ಕೋಟ್ಯಂತರ ರೈತರಿದ್ದಾರೆ, ಅದನ್ನು ಸಾಗಾಟ ಮಾಡಿದ ವ್ಯಾಪಾರಿಗಳಿದ್ದಾರೆ, ಬ್ರೋಕರ್ಗಳಿದ್ದಾರೆ,
ತುಂಬ 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 ಮಂದಿ ಇರ್ತಾರೆ ನಮ್ಮ ಪ್ರತಿಯೊಬ್ಬರ ಬೆಳವಣಿಗೆಯಲ್ಲಿ ಕೂಡ. ನಾವು ಕೆಲವರನ್ನು ಮಾತ್ರ ನಮಗೆ ನೆನಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಮಂದಿ ನನಗೆ ಅನ್ನಿಸ್ತಾ ಇದೆ, ಒಂದು ಸಂದರ್ಭದಲ್ಲಿ ನಾನು ಅಲ್ಮದೀನ ವಿದ್ಯಾಸಂಸ್ಥೆಯ ಸೆಕ್ರೆಟರಿ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿನ ಟೀಚರ್ಸ್ಗಳಿಗೆ ಒಂದು ಕಾರ್ಯಕ್ರಮ ಇತ್ತು, ಅವರಿಗೊಂದು 2-3 ದಿನದ ವರ್ಕ್ಶಾಪ್ ಇತ್ತು. ಅದರ ಸಮಾರೋಪದಲ್ಲಿ ನನ್ನನ್ನು ಕರೆದಿದ್ದರು. ನಾನಾಗ ಟೀಚರ್ಸ್ಗಳ ಮುಂದೆ ಮಾತನಾಡ್ತಾ ಹೇಳಿದೆ, ಇವತ್ತು ನಿಮ್ಮ ಮುಂದೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ, ನನ್ನ ಕನ್ನಡದಲ್ಲಿ ಒಂದೇ ಒಂದು ಅಕ್ಷರ ತಪ್ಪು ಯಾರಾದರೂ ನೀವು ಟೀಚರ್ಸ್ಗಳು ಕಂಡು ಹಿಡಿದರೆ ನಾನು ಮಾತನಾಡುವುದನ್ನು ನಿಲ್ಲಿಸ್ತೇನೆ ಅಂತ ಹೇಳಿದೆ. ಅಷ್ಟು ಧೈರ್ಯದಲ್ಲಿ ನನಗೆ ಹೇಳಲಿಕ್ಕೆ ಸಾಧ್ಯವಾಗಿದ್ದದ್ದು ನನಗೆ ಪ್ರೈಮರಿಯಲ್ಲಿ ಕನ್ನಡ ಕಲಿಸಿಕೊಟ್ಟ ಲಕ್ಷ್ಮಿ ಟೀಚರ್. ಅವರು ನಮ್ಮ ಗಂಟಲಿಗೆ ಕೈ ಹಾಕಿ, ನಾಲಿಗೆಯನ್ನು ಎಳೆದು ಮಗುಚಿ ಹಾಕಿ, ಅಕ್ಷರ ಉಚ್ಚಾರ ದೋಷಕ್ಕೆ ಬಹಳ ತೀವ್ರವಾಗಿ ಸರಿಪಡುತ್ತಂತಹ ಒಂದು ಕ್ರಮ. ಈ ರೀತಿ ಪ್ರತಿಯೊಬ್ಬರು ಕೂಡ ಎಲ್ಲರನ್ನೂ ಈಗ ನಾನು ಸ್ಮರಿಸುತ್ತಾ ಹೋದರೆ ತುಂಬ ಸಮಯ ಬೇಕಾಗ್ತದೆ. ಸೇಂಟ್ ಅಲೂಷಿಯಸ್ ಕಾಲೇಜಿನಲ್ಲಿ ಡಾಕ್ಟರ್ ನಾ ದಾಮೋದರ್ ಸರ್ ಅವರು ಕೇವಲ ಕಾಲೇಜಿನ, ಇವತ್ತು ಅವರು ನನ್ನ ಕಾಲೇಜಿನ ಗುರುಗಳು ಮಾತ್ರ ಅಲ್ಲ, ನಾನು ಅವರ ಹಳೆ ವಿದ್ಯಾರ್ಥಿಯಲ್ಲ, ಇವತ್ತು ವಿದ್ಯಾರ್ಥಿ. ಹಳೆ ವಿದ್ಯಾರ್ಥಿ ಅಂತ ಹೇಳೋ ಪ್ರಯೋಗವೇ ಸರಿಯಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳು ಯಾವತ್ತೂ ಅಳತಾಗೋದಿಲ್ಲ, ಅವ್ರು ಯಾವತ್ತೂ ವಿದ್ಯಾರ್ಥಿಗಳೇ. ಅದೇ ರೀತಿ ಡಾಕ್ಟರ್ ರೊನಾಲ್ಡ್ ಫರ್ನಾಂಡಿಸ್ ಸರ್, ನನಗ ಅವರ ಒಂದು ಸಂದೇಶ ಓದಿದೆ, ನನಗೆ ನಿಜವಾಗಿಯೂ ಅದು ದೊಡ್ಡ ಒಂದು ಸನ್ಮಾನ ಅಂತೇಳಿ ಅನಿಸ್ತು, ದೊಡ್ಡ ಒಂದು ಸನ್ಮಾನ ಪತ್ರ ಅಂತೇಳಿ ಅನಿಸ್ತು. ಆ ರೀತಿ ಒಂದು ಬಾಂಧವ್ಯ ಎಸ್ ಪಿ ಎಮ್ ಸಕಾಫಿ ಉಸ್ತಾದರವರು, ನಮ್ಮ ಸಹೋದ್ಯೋಗಿಯಾಗಿರುವವರು, ನಮ್ಮ ಎಲ್ಲ ವಿಷಯಗಳಲ್ಲಿ ನಮ್ಮ ಜೊತೆಯಾಗಿರುವವರು ಶಾಫಿ ಸೈದ್ ಉಸ್ತಾದರವರು, ನಮ್ಮ ಸಂಘಟನೆಯ ವಲಯದಲ್ಲಿ. ಅದೇ ರೀತಿ ಬಹಳ ಮಂದಿ ಎಲ್ಲರನ್ನು ನಾನಿಲ್ಲಿ ಹೆಸರಿಸ್ತಾ ಹೋದರೆ ಬಹಳ ಆಗ್ತದೆ. ನನ್ನ ಕುಟುಂಬದಲ್ಲಿ ನನ್ನ ತಮ್ಮ ಸಹೋದರ ಇದ್ದಾರೆ, ನಮ್ಮ ಡಾಕ್ಟರ್ ನಾ ದಾಮೋದರ್ ಸರ್ ಅವರು ಕೇಳಿದರು, ಆ ಎದುರಿನಲ್ಲಿರುವ ವ್ಯಕ್ತಿ ನಿಮಗೇನಾಗಬೇಕು ಅಂಥೇಳಿ, ಮುಸ್ತಫಾ ನೈಮಿ. ಅವ ಕೂಡ ಅಲ್ಹಮ್ದುಲಿಲ್ಲಾ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದಯನೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿರುವಂಥ ಪ್ರದೇಶಗಳಲ್ಲಿ ಒಂದು ಸಣ್ಣ ಶಾಲೆಯನ್ನು ಆರಂಭ ಮಾಡಿ, ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿ ದುಡಿತಾ ಇದ್ದಾರೆ. ನನ್ನ ಪತ್ನಿ, ಅವಳದೇ ಆದಂತಹ ಸಹಕಾರಗಳು, ನನ್ನ ಮಕ್ಕಳು, ಈ ರೀತಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬೆಳವಣಿಗೆ ಹಿಂದಿರ್ತಾರೆ. ಇವತ್ತು ಈ ನನ್ನನ್ನು ಈ ರೀತಿ ಒಂದು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಾನು ಅರ್ಹ ಅಲ್ಲ ಅಂತೇಳಿ ಗೊತ್ತಿದ್ರೂ ಕೂಡ ಇಂತಹ ಒಂದು ಡಿಸ್ಪ್ಲೇ ಮಾಡಲಿಕ್ಕೆ ಕಾರಣಕರ್ತರಾದ ನನ್ನ ಗೆಳೆಯರು, ಅದರ ಹಿಂದೆ ದುಡಿದಂತಹ ನಾನಾಗ ಉಲ್ಲೇಖ ಮಾಡಿದ ಮುಸ್ತಫಾ ಗಡಿಯಾರ್, ಅವರ ಚಿಂತನೆಯ ಹಾದಿ ಹಿಡಿದು ಬಹಳ ತೀವ್ರವಾಗಿ ಅದಕ್ಕೆ ಇಳಿದಂತಹ ಅಬ್ದುಲ್ ಅಜೀಜ್ ಸಯದಿ ಅವರು ದಮ್ಮಾಮ್ನಲ್ಲಿದ್ದಾರೆ. ಬಹುಶಃ ಇವತ್ತು ಅವರು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಲೈವ್ ಮೂಲಕ. ಅದೇ ರೀತಿ ನಮ್ಮ ಸನ್ಮಾನ್ಯ ಯಂಶ ಬೆಂಗಿಲ ಅಂತ ಹೇಳುವ ಯುವ ಕವಿ ಹಾರಿಸ್ ಅಡ್ಕ, ಸ್ನೇಹಜೀವಿ ಅಂತ ಹೇಳುವ ಹೆಸರಿನಲ್ಲಿ ಗುರುತಿಸಲ್ಪಟ್ಟ ಹಾರಿಸ್ ಅಡ್ಕ. ಅದೇ ರೀತಿ ಬಹಳ ಮಂದಿ ಇದ್ದಾರೆ, ಎಲ್ಲರ ಹೆಸರು ನನಗೆ ಹೇಳ್ತಿ ಹೋದರೆ ನನಗೆ ಅನ್ಯಾಯ ಆಗ್ಬೋದು. ಯಾಕಂತ ಹೇಳಿದರೆ ಈ ಗೆಳೆಯರ ಬಳಗ ಅಂತ ಹೇಳುವ ಈ ಹಿಂದೆ ಎಷ್ಟು ಮಂದಿ ದುಡಿದಿದ್ದಾರೆ ಮತ್ತು ಅವರು ಯಾರು ಅಂತ ಹೇಳೋ ಮುಖ ಪರಿಚಯ ಕೂಡ ನನಗಿಲ್ಲ. ಎಷ್ಟೋ ಮಂದಿ ಇವರನ್ನು ಕಂಡಾಗಿದೆ, ಆದರೆ ಇವರು ಯಾರು ಅಂತ ಹೇಳಿದರೆ ನನಗೆ ಹೆಸರು ಗೊತ್ತಿಲ್ಲ. ಕೇವಲ ಒಂದು ಯಾರೋ ಅವರಿಗೆ ಹಾಕಿಕೊಟ್ಟ ಒಂದು ಯೋಜನೆಯ ಹಿಂದೆ ನಿಂತುಕೊಂಡು ನಮ್ಮ ಮೇಲೆ ಪ್ರೀತಿ ಇಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಲ್ಲಾಹು ತಾಲ ಅವನ ಪ್ರೀತಿಯನ್ನು ಗಳಿಸಲಿಕ್ಕೆ ನಮಗೆಲ್ಲರಿಗೂ ಅವಕಾಶವನ್ನು ಕೊಡಲಿ ಅಂತೇಳಿ ಮಾತ್ರ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಧನ್ಯವಾದವಾಗಿ ಪ್ರಾರ್ಥಿಸ್ತಾ, ಬಹಳ ಮಂದಿ ಇಲ್ಲಿ ಬಹಳ ದೂರದಿಂದ ಬಂದವರಿದ್ದಾರೆ ನನ್ನ ಮೇಲಿನ ಪ್ರೀತಿಯಿಂದ ಅಂತೇಳಿ ನಾನು ಭಾವಿಸ್ತೇನೆ. ಜನ ಆದಮ ಹಾಜಿ ಇದ್ದಾರೆ ಇಲ್ಲಿ ನನಗೆ ಸುಮಾರು, ನಾನು ಮೊದಲು ಅಲ್ಲನ್ ಸಾರ್ನಲ್ಲಿ ಬರೆದಿರುವಂಥದ್ದು 1992 ಅಂತ ಹೇಳಿದೆ ನಾನು, 24 ವರ್ಷ ಪೂರ್ತಿ ಆಯಿತು 25ನೇ ವರ್ಷಕ್ಕೆ. ಆ ಬಳಿಕ ಇಷ್ಟು ವರ್ಷಗಳಲ್ಲಿ ನಾನು ಪ್ರಥಮ ಬಾರಿಗೆ ಮಸೀದಿಯಲ್ಲಿ ಒಂದು ಖತೀಬಾಗಿ ಅಥವಾ ಒಂದು ಧರ್ಮಗುರುವಾಗಿ ಸೇವೆ ಸಲ್ಲಿಸಲಿಕ್ಕೆ ಆರಂಭ ಮಾಡಿದ್ದು ಕಳೆದ ವರ್ಷ. ಈ ಸಂದರ್ಭದಲ್ಲಿ ನನಗೆ ಅದಕ್ಕೆ ಅವಕಾಶ ಕೊಟ್ಟು ನನ್ನ ಎಲ್ಲ ಗೈರು ಹಾಜರಿಗಳನ್ನು ಸಹಿಸಿಕೊಂಡಂತಹ ಸೋಮಾರಪೇಟೆ ಜಮಾತ್ ಅದರ ಅಧ್ಯಕ್ಷರಾದಂತಹ ಜನಾಬ್ ಕೆ ಆದಮ್ ಸಾಹೇಬ್ರು, ಅವರು ಸಮಾಜ ಸೇವಕರು, ಅಲ್ಲಿನ ಪುರಸಭಾ ಸದಸ್ಯರು ಮತ್ತು ಜಮಾತ್ನ ಅಧ್ಯಕ್ಷರು ಅವರು ಇಲ್ಲಿದ್ದಾರೆ. ಅದೇ ರೀತಿ ನಾನು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಸಹಾಯ ಸಹಕಾರಗಳನ್ನು ಕೊಟ್ಟು ನನ್ನ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸಿದಂಥ ಸನ್ಮಾನ್ಯ ಅಲ್ಲಿನ ಹಾಸನ ಜಿಲ್ಲೆಯ ಸುನ್ನಿ ಯೋಜನಾ ಸಂಘಟನೆಯ ಅಧ್ಯಕ್ಷರಾಗಿರುವ ಆದಮ್ ಸಾಹೇಬ್ರವರಿದ್ದಾರೆ. ನನ್ನ ಸಹೋದ್ಯೋಗಿಯಾಗಿರುವ ಅಜೀಜ್ ಸಕಾಫಿಯವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಕೆ ಕೆ ಕಾಮಿಲ್ ಸಕಾಫಿ, ಸಂಘಟನಾ ರಂಗದಲ್ಲಿ ನನ್ನ ಮೊದಲ ಪ್ರವೇಶ ಬಂಟ್ವಾಳ ತಾಲೂಕು SSFಗೆ, ಆವಾಗ ಅದರ ಅಧ್ಯಕ್ಷರಾಗಿದ್ದಂತಹ ಕೆ ಕೆ ಕಾಮಿಲ್ ಸಕಾಫಿಯವರಿದ್ದಾರೆ. ಅದೇ ರೀತಿ ನಾನು ತೋಕೆ ಉಸ್ತಾದರವರು ಸೇರಿ ಎಲ್ಲ ರಹೀಂ ಸಹದಿಯವರು ಇಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳು, ನಮ್ಮ ಹೈದರ್ ಅಳಕೆ ಮಜಲ್ ಶಾಕಿರ್, ಆಮೇಲೆ ನಾನು ಹೇಳಿದೆ ಹೆಸರು ಗೊತ್ತಿಲ್ಲದವರು ಇಲ್ಲಿ ಹೆಚ್ಚು ಮಂದಿ ಇದ್ದಾರೆ. ನಾಸ್ ಅಸೀನಾರ್ ಇದ್ದಾರೆ, ಅದ್ದು ಹಾಜ್ ಇದ್ದಾರೆ, ಯಾಕೂಬ್ ಸಹದಿ. ನನ್ನ ಬೆಳವಣಿಗೆ ಹಿಂದೆ ಇರುವಂಥದ್ದು 2 ಶಕ್ತಿಗಳು, ಒಂದು ಅಲ್ಲನ್ ಸರ್ ಪತ್ರಿಕೆ, ಮತ್ತೊಂದು SSF. ಇದು 2
ಎಸ್ ಎಸ್ ಎಫ್ನ ಮೂಲಕ ನನಗೆ ಬಹಳಷ್ಟು ವೇದಿಕೆಗಳಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು, ಅಲ್ಲನ್ ಸರ್ ಮೂಲಕ ಬರೀಲಿಕ್ಕೆ ಅವಕಾಶ ಸಿಕ್ಕಿತ್ತು, ಮತ್ತು ಸಮಾಜಕ್ಕೆ ತಲುಪಲಿಕ್ಕೆ ಇದಕ್ಕಿಂತ ದೊಡ್ಡ ಎರಡು ಶಾಸ್ತ್ರಗಳು ಇಲ್ಲ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಮತ್ತೊಬ್ಬರನ್ನು ನಾನು ಇಲ್ಲಿ ಉಲ್ಲೇಖಿಸಬೇಕಾಗಿದೆ, ಬಹುಮಾನರಾದ ಜಿ ಎಂ ಕಾಮಿಲ್ ಸಕಾಫಿ. ಸಂಘಟನೆ ಇವತ್ತು ಬಲಿಷ್ಠವಾಗಿ ಬೆಳೆಯುವುದರ ಹಿಂದೆ, ಅದೇ ರೀತಿ ಅಲ್ಲನ್ ಸರ್ ಪತ್ರಿಕೆಯೋದ್ಯಮ ಎಷ್ಟು ಕಷ್ಟ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅಂತಹ ಅತ್ಯಂತ ಕಷ್ಟದಲ್ಲಿದ್ದ ಕಾಲದಲ್ಲಿ ಪತ್ರಿಕೆಯ ಸಾರಥ್ಯವನ್ನು ವಹಿಸಿಕೊಂಡು ಮುನ್ನಡೆಸತಕ್ಕಂತಹ ಬಹುಮಾನ್ಯರಾದ ಜಿ ಎಂ ಕಾಮಿಲ್ ಸಕಾಫಿ ಉಸ್ತಾದ್, ಎಲ್ಲ ಸಂಕಷ್ಟಗಳಿಂದ ಅಲ್ಲಾಹು ಅವರನ್ನು ಪಾರು ಮಾಡಲಿ ಅಂತ ಪ್ರಾರ್ಥಿಸ್ತಾ, ಇಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ನಾನು ಸರಿಯಾಗಿ ಕಣ್ಣು ಬಿಟ್ಟು ನೋಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರಿಗೂ ನಮ್ಮ ಈ ಪ್ರೀತಿ, ಈ ಒಂದು ಸ್ನೇಹ, ಈ ಒಂದು ಏನು ಅಭಿಮಾನಗಳು ನಮ್ಮ ಸಮಾಜಕ್ಕೆ ಉಪಯುಕ್ತವಾಗುವ ದಿಕ್ಕಿನಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಆಗಲಿ. ವಿದೇಶ ಪ್ರತಿನಿಧಿಯಾಗಿ ನಮ್ಮ ಅಳಿಕೆ ಅವರು ಕೂಡ ಇದ್ದಾರೆ, ಜವಹರಿ ಅವರಿದ್ದಾರೆ, ಹಫೀಲ್ ಸಹದಿ ಅವರು, ಅವರು ಸಂಘಟನೆಯಲ್ಲಿ ನಾನು ರಾಜ್ಯ ಕಾರ್ಯದರ್ಶಿಯಾಗಿದ್ದಾಗ ರಾಜ್ಯ ಅಧ್ಯಕ್ಷರಾಗಿದ್ದ ಅಬ್ದುಲ್ ಹಫೀಲ್ ಸಹದಿ ಅವರು, ಎಲ್ಲರಿಗೂ ಒಳಿತನ್ನು ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಂಥ ಒಂದು ದೊಡ್ಡ ನನ್ನ ಅರ್ಹತೆಗೆ ಬಹಳಷ್ಟು ಮೀರಿದಂತಹ ಈ ಒಂದು ಒಂದು ಸಂದರ್ಭವನ್ನು ಸೃಷ್ಟಿಸಿದಂತಹ ಅದರ ಎಲ್ಲ ಗೆಳೆಯರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ವಾಹೃದ ವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.